ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ. ಇದು ಎಡಿಟರ್ಸ್ ಚಾಯ್ಸ್, ನಾನು ಶಶಿಧರ್ ಭಟ್. ಇವತ್ತು ಎರಡು ವಿಚಾರಗಳ ಬಗ್ಗೆ ನನಗೆ ಮಾತನಾಡಬೇಕು ಅನಿಸುತ್ತೆ. ಒಂದು ಶಿವರಾತ್ರಿಯ ಬಗ್ಗೆ ನಾನು ನಿನ್ನೆ ಮಾತಾಡಿದ್ದೆ, ಇವತ್ತು ರಾತ್ರಿ ಎಲ್ಲ ಜಾಗರಣೆ ಮಾಡಿರ್ತೀರಿ, ಉಪವಾಸ ಮಾಡಿರ್ತೀರಿ. ಇನ್ನೊಂದು ಇವತ್ತು ವ್ಯಾಲೆಂಟೈನ್ ಡೇ, ಪ್ರೀತಿಯ ದಿನ ಅಂತ ಅನ್ಬಹುದೇನು. ಮೊದಲು ಪ್ರೀತಿಯಿಂದನೇ ಪ್ರಾರಂಭಿಸ್ಬೋದು. ಪ್ರೀತಿ ಯಾವತ್ತೂ ವಿವಾದ ಆಗಬಾರದು, ಬಟ್ ವಿವಾದ ಆಗಿದೆ. ಜಗತ್ತಿನಲ್ಲಿ ಪ್ರೀತಿಯನ್ನು ವಿರೋಧಿಸುವ ಜನ ಮೊದಲಿನಿಂದೂ ಇದ್ದಾರೆ, ಹೊಸದಲ್ಲ. ಪ್ರೀತಿಯ ವಿರೋಧಿಗಳು, ಪ್ರೇಮದ ವಿರೋಧಿಗಳು, ಅದು ಧರ್ಮದ ಹೆಸರಿನಲ್ಲಿ ಮಾಡುವ ವಿರೋಧ, ಬೇರೆ ಬೇರೆ ಆಯಾಮಗಳಿವೆ ಈ ವಿರೋಧಕ್ಕೆ. ಹಾಗೆಯೇ ಮಾತನಾಡ್ತಾರೆ, ವ್ಯಾಲೆಂಟೈನ್ ಡೇ ಯಾಕೆ ಮಾಡಬೇಕು, ಭಾರತೀಯರ ಹೆಸರು ಯಾಕಿಲ್ಲ, ಇರಬೇಕಾಗಿಲ್ಲ. ಹೆಸರು ಅನ್ನೋದು ನಿಮಿತ್ತ ಮಾತ್ರ, ನೇಮ್ ಸೇಕ್ ಅಂತೀವಲ್ವ ನಾವು ಹಾಗೆ. ಎಸ್, ಭಾರತದಲ್ಲಿ ಒಂದು ಪ್ರೀತಿಯ ಅದ್ಭುತವಾದ ಪರಂಪರೆ ಇದೆ. ಏನು ಒಂದು ಮೇಘದೂತದಂತಹ ಒಂದು ಕೃತಿ, ಮಹಾನ್ ಅದ್ಭುತವಾದದ್ದು, ಅದರಲ್ಲಿ ಪ್ರೀತಿ ಇದೆ. ಹಾಗೆಯೇ ಇತ್ತೀಚಿನ ಕನ್ನಡದ ಸಾಹಿತ್ಯಗಳಲ್ಲೂ ಕೂಡ ಪ್ರೀತಿಯ ಬಗ್ಗೆ ತುಂಬ ಜನ ಬರೆದಿದ್ದಾರೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳುವುದು ಹೇಗೆ ಅಂತ ನಾವು ಮಾತನಾಡ್ತೀವಿ. ಪ್ರೀತಿ ಅನ್ನುವುದು ಒಂದು ಅನುಭೂತಿ, ಅದೊಂದು ಅಭಿವ್ಯಕ್ತಿ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಒಳಗಡೆ ಇರುವ ಒಂದು ಭಾವ, ಅದು ಪ್ರೀತಿ ಮತ್ತು ಪ್ರೇಮ. ಮನುಷ್ಯ ಪ್ರೀತಿ ಪ್ರೇಮವಿಲ್ಲದೆ ಮನುಷ್ಯ ಬದುಕಲಾರ, ಪ್ರೀತಿ ಪ್ರೇಮ ಇಲ್ಲದೆ ಜಗತ್ತು ಬದುಕಲಾರದು. ಈ ಜಗತ್ತಿನ ಬಹುತೇಕ ಸಮಸ್ಯೆಗಳಿಗೆ ಪ್ರೀತಿ ಪ್ರೇಮವೇ ಒಂದು ಉತ್ತರ ಅಂತ ನಾನು ಅಂದುಕೊಂಡಿದ್ದೆ. ಅದೊಂದು ಅದ್ಭುತವಾದ ಭಾವ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದ್ವೇಷಕ್ಕೆ ಸ್ಥಾನ ಇಲ್ಲ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಮತ್ಸರಕ್ಕೆ ಜಾಗ ಇಲ್ಲ. ಪ್ರೀತಿ ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ನೋಡುವಂಥದ್ದು, ಅಂತಹ ಒಂದು ಅದ್ಭುತವಾದ ಒಂದು ಇತಿಹಾಸ ಕೂಡ ಪ್ರೀತಿಗಿದೆ. ಪ್ರೀತಿಗಾಗಿ ಪ್ರಾಣ ತ್ಯಾಗ ಮಾಡಿದವರಿದ್ದಾರೆ, ಪ್ರೀತಿಗಾಗಿ ಮನೆ ಬಿಟ್ಟವರಿದ್ದಾರೆ, ಪ್ರೀತಿಗಾಗಿ ಆತ್ಮಹತ್ಯೆ ಮಾಡಿಕೊಂಡವರಿದ್ದಾರೆ. ಇದೆಲ್ಲ ಸುಳ್ಳು. ಅಷ್ಟು ಪ್ರೀತಿ ಅನ್ನುವುದು ಇದ್ದರೆ ಅದು ಎಂದೂ ಕೂಡ ಆತ್ಮಹತ್ಯೆಯಂತಹ ಒಂದು ಕಾರ್ಯಕ್ಕೆ ಮುಂದೂಡೋದು. ಅದು ಪ್ರೀತಿ ಅಲ್ಲ, ಅದು ಅಬ್ಸೆಷನ್. ನಾವು ಅಬ್ಸೆಸ್ ಆಗಿರೋದು ಬೇರೆ, ಅಬ್ಸೆಷನ್ ಬೇರೆ, ಪ್ರೀತಿ ಬೇರೆ. ಸೊ ಪ್ರೀತಿ ಅನ್ನುವುದು ಎಲ್ಲಿ ನಿಯಂತ್ರಣ ಇದೆಯೋ ಅಲ್ಲಿ ಪ್ರೀತಿ ಇರಲಾರದು. ಪ್ರೀತಿ ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯವನ್ನು ಬಯಸುತ್ತೆ. ಪ್ರೀತಿಗೆ ಬಂಧನ ಇಲ್ಲ. ಬಂಧನ ಇದ್ದಲ್ಲಿ ಪ್ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಮುಕ್ತವಾದ ಒಂದು ವಾತಾವರಣದಲ್ಲಿ ಪ್ರೀತಿ ಇರುತ್ತೆ. ಪ್ರೀತಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ. ಪ್ರೀತಿಗೆ ಕಟ್ಟುಪಾಡುಗಳನ್ನು ಹಾಕಿದಾಗ ಪ್ರೀತಿ ಸಾಯುತ್ತೆ. ನಾನು ಬಹಳಷ್ಟು ನಿಮ್ಮ ಜನರನ್ನು ನೋಡಿ, ಪ್ರೀತಿಸುವ ಹುಡುಗರನ್ನು ನೋಡಿ, ಪ್ರೀತಿಸುವ ಯುವಕರನ್ನು ನೋಡಿ, ಮಧ್ಯವಯಸ್ಕರನ್ನು ನೋಡಿ. ಪ್ರೀತಿ ಅನ್ನೋದು ವಯಸ್ಸಿಗೂ ಪ್ರೀತಿಗೂ ಸಂಬಂಧ ಇಲ್ಲ. ಪ್ರೀತಿ ಇದೆಲ್ಲವನ್ನೂ ಮೀರಿದ್ದಾಗಿದೆ, ಅದಕ್ಕಾಗಿಯೇ ಅದು ಪ್ರೀತಿ. ಪ್ರೀತಿ ಅನ್ನುವುದು ಒಂದು ರೀತಿಯಲ್ಲಿ ಜೀವ ಸೆಲೆ. ನೀವು ಪ್ರೀತಿಸುವುದಕ್ಕೆ ಪ್ರಾರಂಭ ಮಾಡಿದರೆ ನಿಮಗೆ ಇದ್ದಕ್ಕಿದ್ದ ಹಾಗೆ ಹೊಸ ಒಂದು ಉತ್ಸಾಹ ಬರುತ್ತೆ. ಪ್ರೀತಿಸುವುದು ಅಂದರೆ ಅದು ಕೇವಲ ಗಂಡು ಹೆಣ್ಣಿಗೆ ಸಂಬಂಧಪಟ್ಟಿದ್ದಲ್ಲ, ಈ ಜಗತ್ತನ್ನು ಪ್ರೀತಿಸುವಂಥ ಮನಸ್ಥಿತಿ ಇರಬಹುದು ಅಲ್ವಾ. ನಾವು ಪ್ರಕೃತಿಯನ್ನು ಪ್ರೀತಿಸುವುದಿರಬಹುದು. ಈ ಜಗತ್ತಿನಲ್ಲಿ ನಾವು ಪ್ರೀತಿಸೋದಕ್ಕೆ ಎಷ್ಟೆಲ್ಲ ಇದೆ. ಈ ಜಗತ್ತು ಪ್ರೀತಿಗೆ ಪ್ರತಿಸ್ಪಂದಿಸುತ್ತೆ, ಅದು ನಮಗೆ ಅರ್ಥ. ಮನುಷ್ಯರು ಪ್ರೀತಿಗೆ ಪ್ರತಿಸ್ಪಂದಿಸ್ತಾರೆ. ಆದರೆ ಬಹುತೇಕ ಜನರ ಸಮಸ್ಯೆ ಪ್ರಾರಂಭ ಆಗುವುದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ. ಹಾಗೆ ನೋಡಿದರೆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿಲ್ಲ, ಪ್ರೀತಿಯನ್ನು ಅನುಭವಿಸುವುದು ನಮಗೆ ಗೊತ್ತಿರಬೇಕು. ಆದರೆ ನಾವು ಎಲ್ಲದರಲ್ಲೂ ಒಂದು ಸಮಸ್ಯೆಯನ್ನು ಸೃಷ್ಟಿಸ್ತೀವಿ. ಇದಕ್ಕೊಂದು ಮಾತನ್ನು, ನನ್ನ ಹತ್ರ ಒಂದು ಪುಸ್ತಕ ಇದೆ, ಇದು ಜೆ ಕೃಷ್ಣಮೂರ್ತಿಯವರದು, ಜಿಡ್ಡು ಕೃಷ್ಣಮೂರ್ತಿ. ಹಲವು ಸಂದರ್ಭದಲ್ಲಿ ನಾನು ಅವರು ರೆಫರ್ ಮಾಡ್ತೀನಿ. ಪ್ರೀತಿಯ ಬಗ್ಗೆ ಮಾತನಾಡಿದ್ರೆ ಜಿಡ್ಡು ಕೃಷ್ಣಮೂರ್ತಿಯವರು ಪ್ರಮುಖರಾದವರು, ಓಶೋ ಕೂಡ ಮಾತನಾಡ್ತಾರೆ. ಆದರೆ ನಾನು ಇಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಒಂದು ಮಾತನ್ನು ಹೇಳೋದನ್ನು ತಮ್ಮ ಗಮನಕ್ಕೆ ತರಬಹುದು ಅಂತ. ನಾವೇನು ಮಾಡ್ತೀವಿ, ಜಿಡ್ಡು ಕೃಷ್ಣಮೂರ್ತಿ ಹೇಳ್ತಾರೆ, ನಾವು ಮುಟ್ಟಿದ್ದೆಲ್ಲವನ್ನು ಒಂದು ಸಮಸ್ಯೆಯನ್ನಾಗಿ ಪರಿವರ್ತಿಸುವುದು ಯಾಕೆ?
ನಾವು ದೇವರನ್ನು ಒಂದು ಸಮಸ್ಯೆಯಾಗಿ ಮಾಡಿದ್ದೇವೆ, ಪ್ರೇಮವನ್ನು ಒಂದು ಸಮಸ್ಯೆಯಾಗಿ ಮಾಡಿದ್ದೇವೆ, ಸಂಬಂಧವನ್ನು ಮತ್ತು ಬದುಕಿರುವುದನ್ನು ಒಂದು ಸಮಸ್ಯೆಯನ್ನಾಗಿ ಮಾಡಿದ್ದೇವೆ, ಮತ್ತು ಲೈಂಗಿಕ ಸಂಬಂಧವನ್ನು ಒಂದು ಸಮಸ್ಯೆಯನ್ನಾಗಿ ಮಾಡಿದ್ದೇವೆ. ಏಕೆ ನಾವು ಮಾಡುವ ಪ್ರತಿಯೊಂದು ಏಕೆ ಒಂದು ಸಮಸ್ಯೆಯಾಗುತ್ತದೆ, ಒಂದು ಭಯಾನಕ ವಿಷಯವಾಗುತ್ತದೆ? ನಾವು ಯಾತನೆಯನ್ನು ಯಾಕೆ ಅನುಭವಿಸುತ್ತಿದ್ದೇವೆ? ಒಂದು ಪ್ರೇಮಿಗಳ ದಿನಾಚರಣೆಯನ್ನು ನಾವು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿದ್ದೇವೆ, ದೇವರನ್ನು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿ ಮುಗಿದೋಗ್ಬಿಟ್ಟಿದೆ. ಧರ್ಮ ಒಂದು ಸಮಸ್ಯೆಯಾಗಿದೆ, ಹಾಗೆ ಪ್ರೀತಿ ಕೂಡ ಒಂದು ಸಮಸ್ಯೆಯಾಗಿದೆ. ಯಾರು ಪ್ರೀತಿಸುವವರಲ್ಲಿ ಇರುವಲ್ಲಿ ತಕ್ಷಣ ಪ್ರೀತಿಯನ್ನು ವಿರೋಧಿಸುವ ಜನ ಹುಟ್ಕೋತಾರೆ. ಪ್ರಾಯಶಃ ಗೊತ್ತಿರ್ಬೋದು, ನಾ ಇವತ್ತಿನ ದಿನ ಪಾರ್ಕ್ಗಳಲ್ಲಿ ಯು ಸಿ ದಟ್ ಯಾರೋ ಪ್ರೀತಿಸುವವರು ಹೋದರೆ ಇನ್ಯಾವುದೋ ಕೆಲವು ಸಂಘಟನೆಗಳು ಬಂದು ಅವ್ರನ್ನ ವಿರೋಧಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾರು ಈ ಬಲಪಂಥೀಯ ಧಾರ್ಮಿಕವಾದಿಗಳಿದ್ದಾರೆ ಅವರಿಗೆ ಪ್ರೀತಿ ಅರ್ಥ ಆಗಲ್ಲ. ಧರ್ಮ ಮೂಲಭೂತವಾಗಿ ಪ್ರೀತಿಸುವುದನ್ನು ಕಲಿಸ್ಬೇಕು. ಯಾರು ಧರ್ಮವನ್ನು ಪ್ರತಿಪಾದಿಸ್ತಾರೋ ಅವರು ಪ್ರೀತಿಸುವುದನ್ನು ಕಲಿಸ್ಬೇಕು, ಪ್ರೀತಿ ವಿರೋಧಿಸ್ಕೊಳ್ಳೋದು. ಆದರೆ ಬಹಳಷ್ಟು ಇಂಥ ಸಂಘಟನೆಗಳು ಪಾರ್ಕ್ನಲ್ಲಿ ಕಂಡ್ರೆ ಹುಷಾರಿ ನಿಮ್ಮ ಮದುವೆ ಮಾಡಿಸ್ತೀವಿ, ಅಲ್ಲಿ ಹೋದರೆ ಮದುವೆ ಮಾಡಿಸ್ತೀವಿ, ಒಂದು ಗಂಡು ಹೆಣ್ಣು ಹೋದ ತಕ್ಷಣ ಅದನ್ನು ನೀವು ಬೇರೆ ರೀತಿ ನೋಡ್ತಾ ಸಮಸ್ಯೆಯನ್ನಾಗಿ ಯಾಕೆ ಸೃಷ್ಟಿ ಮಾಡ್ತೀರಿ? ಒಂದು ಗಂಡು ಹೆಣ್ಣು ಒಂದು ಪಾರ್ಕ್ಗೆ ಹೋಗೋದಾಗಲಿ ಒಂದು ಸಿನಿಮಾಕ್ಕೆ ಹೋಗೋದಾಗಲಿ ಅದು ಅವರ ಹಕ್ಕು. ಯಾರು ವಯಸ್ಕರಿದ್ದಾರೆ ಅದು ಅವರ ಹಕ್ಕು. ಅವರಿಗೆ ನೈತಿಕತೆಯನ್ನು ಬೋಧಿಸುವುದಾಗಲಿ ಹೀಗೆ ಬದುಕಬೇಕು ಅಂತ ಹೇಳೋದಾಗಲಿ ಹಕ್ಕು ಬೇರೆ ಯಾರಿಗೂ ಇಲ್ಲ, ಹೇಳಕೂಡುದು. ಆದರೆ ಧರ್ಮದ ಹೆಸರಿನಲ್ಲಿ ಇಂಥ ಜನ ಶುರು ಮಾಡಿದ್ದಾರೆ, ಪ್ರೀತಿಯನ್ನು ಒಂದು ಸಮಸ್ಯೆಯನ್ನಾಗಿ ಮಾಡಿ ನಾವು ಹೇಳಿದಾಗ ಬದುಕಬೇಕು, ನಾವು ಹೇಳಿದಲ್ಲಿ ಹೋಗಬೇಕು, ನಾವು ಹೇಳಿದ ಕೂತ್ಕೋಬೇಕು. ಒಂದು ಗಂಡು ಹೆಣ್ಣು ಹೋಗ್ಬೋದು ತಕ್ಷಣ, ಅದನ್ನು ನೀವು ಬೇರೆ ಅರ್ಥದಲ್ಲಿ ಯಾಕೆ ನೋಡ್ತೀರಿ? ನೀವು ಯಾವನು ಮನುಷ್ಯ ವಿರೋಧಿ ಆಗಿರ್ತಾನೋ ಅವನು ಪ್ರೀತಿಯ ವಿರೋಧಿ ಆಗಿರ್ತಾನೆ, ಯಾವನು ನಿಜವಾದ ಧಾರ್ಮಿಕನಾಗಿರ್ತಾನೋ ಅವನು ಪ್ರೀತಿಯ ವಿರೋಧಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಧರ್ಮ ಇರಲಿ, ಕ್ರಿಶ್ಚಿಯಾನಿಟಿ ಇರಲಿ, ಇಸ್ಲಾಂ ಇರಲಿ, ಅಥವಾ ಹಿಂದೂ ಧರ್ಮ ಇರಲಿ, ನಮ್ಮ ಇಂಟರ್ಪ್ರಿಟೇಷನಲ್ ಸಮಸ್ಯೆ ಇದೆಯೇ ಹೊರತು ಧರ್ಮದಲ್ಲಿ ಆ ಸಮಸ್ಯೆ ಇಲ್ಲ ಅನ್ನುವುದೇ ನನ್ನ ನಂಬಿಕೆ. ಈ ಎಲ್ಲ ಧರ್ಮಗಳನ್ನು ಪ್ರಾಥಮಿಕವಾಗಿ ತಿಳಿದುಕೊಂಡಂಥ ನಾನು ಯಾವ ಧರ್ಮವೂ ಪ್ರೀತಿಯನ್ನು ವಿರೋಧಿಸುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಸಾಮಾಜಿಕ ಆಚರಣೆಗಳು ಕೆಲವು ಕಟ್ಟುಪಾಡುಗಳನ್ನ ಹಾಕಿವೆ, ವಿರೋಧಗಳನ್ನ ಮಾಡ್ತವೆ. ಇಂತಹದನ್ನು ಹಿಡಿದುಕೊಂಡು ನೀವು ಯಾವುದೋ ಧಾರ್ಮಿಕ ಲಾಂಛನ ಹಿಡ್ಕೊಂಡು ಪ್ರೀತಿಯನ್ನು ವಿರೋಧಿಸೋರಾದರೆ ನೀವು ಮನುಷ್ಯರಲ್ಲ. ಬಿಟ್ಟುಬಿಡಿ ಅವ್ರನ್ನ, ಅವರಷ್ಟಕ್ಕೆ. ಈ ಜಗತ್ತಿನಲ್ಲಿ ಪ್ರೀತಿಸುವವರು ಪ್ರೀತಿಸಲಿ, ಈ ಜಗತ್ತಿನಲ್ಲಿ ಕುಣಿದಾಡುವವರು ಕುಣಿದಾಡಲಿ, ಈ ಜಗತ್ತಿನಲ್ಲಿ ನರ್ತನ ಮಾಡುವವರು ನರ್ತನ ಮಾಡಲಿ, ಈ ಜಗತ್ತಿನಲ್ಲಿ ಜನ ನಗುವುದಕ್ಕೆ ಅವಕಾಶ ಕೊಡಿ, ಜನ ನಗಲಿ, ಪ್ರೀತಿಸ್ತಾ ಪ್ರೀತಿಸ್ತಾ ಆ ಅನುಭವವನ್ನು ಅನುಭಾವವನ್ನಾಗಿ ತೆಗೆದುಕೊಳ್ಳಿ, ಅದೊಂದು ಅನುಭೂತಿಯಾಗಲಿ. ಪ್ರೀತಿ ಅನ್ನುವುದು ಒಂದು ಅನುಭೂತಿ, ಪ್ರೀತಿ ಒಂದು ರಿಲ್ಯಾಕ್ಸೇಷನ್, ಪ್ರೀತಿ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಆದ್ದರಿಂದ ನಾವು ಇವತ್ತು ಪ್ರೀತಿಸುವುದನ್ನು ಕಲಿಸಬೇಕಾಗಿದೆ. ಪ್ರೀತಿ ಅನ್ನುವುದು ಕೇವಲ ಲೈಂಗಿಕತೆಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಲೈಂಗಿಕತೆ ಏನಿದೆ, ಪ್ರೀತಿಯಲ್ಲಿ ಲೈಂಗಿಕತೆ ಇರಬಹುದು, ಆದರೆ ಲೈಂಗಿಕತೆಯೇ ಪ್ರೀತಿ ಅಲ್ಲ. ಒಂದು ಗಂಡು ಹೆಣ್ಣು ಪ್ರೀತಿಸುವಾಗ ಮನುಷ್ಯನ ಮೂಲಭೂತ ಅವಶ್ಯಕತೆಯಾದ ಲೈಂಗಿಕತೆ ಏನಿದೆ ಆ ಲೈಂಗಿಕತೆಗೆ ಹೋಗ್ಬೋದು, ಅದು ಅವರಿಬ್ಬರಿಗೆ ಬಿಟ್ಟಿದ್ದು, ಅದನ್ನು ಇನ್ನೊಬ್ಬರು ಕಲಿಸಬೇಕಾಗಿಲ್ಲ. ಆದರೆ ಲೈಂಗಿಕತೆ ಒಂದೇ ಪ್ರೀತಿಯಲ್ಲ, ಲೈಂಗಿಕ ಕಾರಣಗಳಿಗಾಗಿ ಇಟ್ಟುಕೊಳ್ಳುವ ಸಂಬಂಧ ಏನಿದೆ ಅದು ಪ್ರೀತಿಯಲ್ಲ. ಆದರೆ ಪ್ರೀತಿಯ ಒಳಗಡೆ ಲೈಂಗಿಕತೆ ಇರಬಹುದು, ಇವೆರಡರ ನಡುವೆ ಸೂಕ್ಷ್ಮ ವ್ಯತ್ಯಾಸ ಇದೆ. ಆದರೆ ಬಹುಮಟ್ಟಿಗೆ ಇವತ್ತು ಇದನ್ನೆಲ್ಲ ನಿರ್ದೇಶಿಸುವ ಸ್ಥಿತಿ ಬಂದಿದೆ, ಯಾಕೆಂದರೆ ಪ್ರೀತಿ ಪ್ರೇಮ ಕೂಡ ಮನುಷ್ಯನ ಪ್ರಾಥಮಿಕ ಅವಶ್ಯಕತೆ ಅಂತ ನಾನು ನಂಬಿದ್ದೇನೆ. ಅದು ಪ್ರೀತಿ ಮತ್ತು ಪ್ರೇಮ ಮನಸ್ಸು ಮತ್ತು ದೇಹ ಎರಡಕ್ಕೂ ಸಂಬಂಧಪಟ್ಟಿದ್ದು. ಮನಸ್ಸಿನ ಆರೋಗ್ಯಕ್ಕೆ ಪ್ರೀತಿ ಬೇಕು, ದೇಹದ ಆರೋಗ್ಯಕ್ಕೆ ಲೈಂಗಿಕತೆ ಬೇಕು. ಆದ್ದರಿಂದ ಮನುಷ್ಯ ಪ್ರೀತಿಯನ್ನು ಮತ್ತು ಲೈಂಗಿಕತೆಯನ್ನು ಬಿಟ್ಟು ಬದುಕೋದು ಕಷ್ಟ. ಆದರೆ ಒಂದು ಸಮಾಜದಲ್ಲಿ ಒಂದು ಸಾಮಾಜಿಕ ಕಟ್ಟುಪಾಡು ಅನ್ನೋದಿರುತ್ತೆ.
ಈಗ ಬದುಕಬೇಕು. ಹೇಗೆ ಬದುಕೋದು? ನಮ್ಮ ಯಾವುದೇ ಚಟುವಟಿಕೆಗಳು ಇನ್ನೊಬ್ಬರಿಗೆ ತೊಂದರೆ ಕೊಡಕೂಡ್ದು. ಇದು ಭಾಳ ಸಹಜವಾದ ಸರಳವಾದ ಇದು ಬದುಕಿನ ಒಂದು ತತ್ವ, ಒಂದು ನೀತಿ. ನಾನು ಏನು, ನನ್ನ ನಡವಳಿಕೆ ಏನಿದೆ ಅದು ಸಾಮಾಜಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡದ ಹಾಗೆ ಬದುಕೋದಿದೆಯಲ್ಲ, ಅದು ಮುಖ್ಯ. ಅದಕ್ಕೆ ಇನ್ನೊಬ್ಬರ ಡಿಕ್ಟೇಷನ್ ಅಗತ್ಯ ಇಲ್ಲ. ಯಾರು ತಾವು ಧಾರ್ಮಿಕ ಪ್ರತಿಪಾದಕರು ಅಂದ್ಕೋತಾರ, ಅವ್ರಿಗೆ ಇನ್ನೊಬ್ಬರ ಬದುಕಿನ ಬಗ್ಗೆ ಒಂದು ಹೇಳುವ ಅಧಿಕಾರ ಆಗಲಿ, ಮಾತನಾಡುವ ಅಧಿಕಾರ ಆಗಲಿ ಅವರಿಗೆ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ಮೊದಲನೇದಾಗ ಪ್ರೀತಿ ಮಾಡುವುದನ್ನು ಕಲಿಯಿರಿ, ಪ್ರೀತಿಸುವುದನ್ನು ಕಲಿಯಿರಿ. ಪ್ರೀತಿ ವ್ಯಾಪಾರ ಅಲ್ಲ, ಪ್ರೀತಿ ಕೊಡಕೊಳ್ಳುವಿಕೆ ಅಲ್ಲ. ಯಾವ ಪ್ರೀತಿಯಲ್ಲಿ ಕೊಡಕೊಳ್ಳುವಿಕೆ ಬರುತ್ತೋ ಪ್ರೀತಿ ಸಾಯುತ್ತೆ, ಅಲ್ಲಿ ಪ್ರೀತಿ ಸ್ಥಾನ ಇಲ್ಲ. ಪ್ರೀತಿ ವ್ಯಾಪಾರ ಅಲ್ಲ, ನಾನಿಷ್ಟು ಕೊಟ್ಟರೆ ನಾನಿಷ್ಟು ಕೊಡ್ತೀನಿ ಅಂತ ಖರೀದಿ ವ್ಯವಹಾರ ಅಲ್ಲ. ಪ್ರೀತಿ ಯಾವಾಗ ವ್ಯಾಪಾರ ಆಗುತ್ತೋ ಪ್ರೀತಿ ಸಾಯುತ್ತೆ. ಪ್ರೀತಿ ಇದೇ ಜಿದ್ದು ಕೃಷ್ಣಮೂರ್ತಿಯವರು ಹೇಳುವ ಹಾಗೆ, ಅದು ಹರಿಯುವ ನದಿ ಇದ್ದ ಹಾಗೆ, ಬೀಸುವ ಗಾಳಿ ಇದ್ದ ಹಾಗೆ, ಅದು ಘಟಿಸುವುದು. ಇಟ್ ಹ್ಯಾಪನ್ಸ್, ಲವ್ ಇಟ್ ಹ್ಯಾಪನ್ಸ್ ಅಂತಾರೆ. ಕಾರಣಗಳೇ ಇರಲ್ಲ ಪ್ರೀತಿಗೆ. ನಮಗೆ ಒಬ್ಬರ ಬಗ್ಗೆ ಪ್ರೀತಿ ಬರುವುದಕ್ಕೆ ಕಾರಣಗಳು ಬೇಕಾಗಿಲ್ಲ. ಅದು ಮ್ಯಾಥಮೆಟಿಕ್ಸ್ ಅಲ್ಲ, ಅದಕ್ಕೊಂದು ಸೂತ್ರ ಇಲ್ಲ, ಅದಕ್ಕೊಂದು ವ್ಯಾಖ್ಯೆ ಇಲ್ಲ, ಅದಕ್ಕೊಂದು ಡೆಫಿನೇಷನ್ ಇಲ್ಲ. ಪ್ರೀತಿ ಘಟಿಸುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಕೆಲವರನ್ನ ಇಷ್ಟಪಡೋದಕ್ಕೆ ಪ್ರಾರಂಭಿಸ್ಬೋದು. ಯಾಕೆ ನಿಮ್ಮನ್ನು ಇಷ್ಟಪಟ್ಟ್ರಿ ಅಂತ ಕೇಳಿದ್ರೆ ಉತ್ತರ ಇರಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ. ಆದರೆ ಸಮಾಜ ಪ್ರೀತಿಗೆ ಕಾರಣವನ್ನು ಕೇಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಧರ್ಮ ಅಥವಾ ಧರ್ಮವನ್ನು ಯಾರು ನಾನು ಪ್ರತಿಪಾದನೆ ಅಂತ ಮಾಡ್ತೀನಿ ಅಂತ ಹೇಳ್ತಾರೆ, ಅವರು ಪ್ರೀತಿಗೆ ಕಾರಣವನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೀತಿಯನ್ನು ಹೀಗೆ ಮಾಡಬೇಕು ಅಂತ ಡಿಕ್ಟೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಪ್ರೀತಿಯನ್ನು ಸಾಯಿಸುತ್ತೆ, ಪ್ರೀತಿಯನ್ನು ಕೊಲ್ಲುತ್ತೆ, ಪ್ರೀತಿ ಅಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತೆ. ಅದಾಗಕೂಡ್ದು. ಸೊ ಇನ್ನೊಂದು ಎರಡು ಸಾಲು ನಾನು ಹೇಳಿಬಿಟ್ಟು ಮುಗಿಸ್ತೀನಿ, ಸಮಯ ಇರುತ್ತೆ. ಅದು ಜಾಗರಣೆ ಮತ್ತು ಉಪವಾಸದ ಬಗ್ಗೆ. ಏನು, ನಾವು ಆಹಾರ ತೆಗೆದುಕೊತಾ ಇರ್ತೀವಿ, ಒಂದು ದಿನ ನಮ್ಮ ದಿನಚರಿಯಲ್ಲಿ ಬದಲಾವಣೆ ಆಗೋದು, ಒಂದು ದಿನ ರಾತ್ರಿ ಎಚ್ಚರವಾಗಿರೋದು, ಒಂದು ದಿನ ನಾವು ಏನನ್ನು ಸೇವಿಸದೇ ಇರೋದು, ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದ್ದರಿಂದ ನಮ್ಮ ಬಹುತೇಕ ಆಚರಣೆಗಳಲ್ಲಿ ಒಂದು ವೈಜ್ಞಾನಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರಣಗಳು ಇವೆ ಅಂತ ಅನ್ನೋದೇ ನನ್ನ ನಂಬಿಕೆ. ಸೊ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದೀರಿ, ಇನ್ನೊಂದು ಮಾಡಿದ್ದೀರಿ, ಬೆಳಗ್ಗೆ ಎದ್ದರೆ ಪ್ರೇಮಿಗಳ ದಿನ ಬಂದಿದೆ. ಪ್ರೇಮಿಸುವುದನ್ನು ಪ್ರೀತಿಸುವುದನ್ನು ಕಲ್ತ್ಕೊಳ್ಳಿ. ಪ್ರೇಮಿಸುವಾಗ ಮತ್ತು ಪ್ರೀತಿಸುವಾಗ ಮನಸ್ಸು ನಿಷ್ಕಲ್ಮಶವಾಗಿರಬೇಕು. ಪ್ರೀತಿ ಯಾವತ್ತೂ ಕೂಡ ನಿಷ್ಕಲ್ಮಶ ಮನಸ್ಥಿತಿಯನ್ನು ನಮಗೆ ಕೊಡ್ತಾ ಹೋಗುತ್ತೆ ಅಲ್ವಾ. ಇವತ್ತು ಏನು ವ್ಯಾಲೆಂಟೈನ್ ಡೇ ಇದೆ, ಇದು ವ್ಯಾಲೆಂಟೈನ್ ಡೇ ಆಗಬೇಕಿತ್ತು ಇಲ್ವೋ ಅನ್ನೋದು ಪ್ರಸ್ತುತ, ಅದು ನಿಮಿತ್ತ ಮಾತ್ರ ಅಲ್ವಾ. ಆ ಕಾರಣಕ್ಕಾಗಿ ನಾವೆಲ್ಲ ಪ್ರೀತಿಸುವುದನ್ನು ಕಲಿಯೋಣ, ದ್ವೇಷಿಸುವುದನ್ನಲ್ಲ ಅಂತ ಹೇಳ್ತಾ ಇವತ್ತಿನ ಎಡಿಟರ್ಸ್ ಚಾಯ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇವತ್ತಿನ ದಿನ ತಮಗೆಲ್ಲ ಒಳ್ಳೆಯದಾಗಲಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.